2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈಗಿರುವಾಗಲೇ ರಾಜಕೀಯದಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಭಾಗಿಯಾಗ್ತಿದೆ. ಅದರ ಜೊತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳ ಜೊತೆ ಮತ್ತೊಬ್ಬರನ್ನ ತೇಜವದೆ ಮಾಡುವಂತ ಕೆಲಸವನ್ನು ಕೂಡ ರಾಜಕೀಯ ಬಣ್ಣವಲನ್ನ ಕಟ್ಟುವ ಕೆಲಸಗಳು ಕೂಡ ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಇವತ್ತು ಟೌನ್ ಹಾಲ್ ಬಳಿ ಸಿದ್ದರಾಮಯ್ಯನವರ ಸಿದ್ದು ನಿಜ ಕನಸುಗಳು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರ ವಿರುದ್ಧ ಕೋಮುವಾದ ಷಡ್ಯಂತ್ರ ರೂಪಿಸುವಂತೆ ಏನು ಮುಸ್ಲಿಮರ ಖಡ್ಗವನ್ನು ಸಿದ್ದರಾಮಯ್ಯನವರಿಗೆ ಒಪ್ಪಿಸಿ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಟೋಪಿಯ ಮತ್ತು ಆರವನ್ನು ಹಾಕಿಸಿ ಅವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಟುಪ್ಪುವಿಗೆ ಮತ್ತು ಮತಾಂತರ ಮಾಡಿದಂಥವ್ರಿಗೆ ಯಾವ ರೀತಿಯಾಗಿ ಬೆಂಬಲವನ್ನು ಕೊಟ್ಟರು, ಮುಸ್ಲಿಮರಿಗೆ ಯಾವ ರೀತಿಯಾಗಿ ಅವರು ಏನು ಪಿ ಎಫ್ ಐ ಆಗಿರ್ಬೋದು ಎಸ್ ಟಿ ಪಿ ಐ ಆಗಿರ್ಬೋದು ಈ ರೀತಿಯಾಗಿ ಅವರಿಗೆಲ್ಲ ಯಾವ ರೀತಿಯಾಗಿ ಸಹಕಾರ ಮಾಡಿದರು ಅನ್ನುವಂತೆ ಇವತ್ತು ಬಿ ಜೆ ಪಿಯ ಸಚಿವರಾಗಿರುವಂಥ ಅಶ್ವಥ್ ನಾರಾಯಣವರ ನೇತೃತ್ವದಲ್ಲಿ ಟೌನ್ ಹಾಲ್ನಲ್ಲಿ ಸಿದ್ದು ನಿಜ ಕನಸುಗಳು ಅಂತ ಹೇಳ್ಬಿಟ್ಟು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಅವರು ಇವತ್ತು ಸಜ್ಜಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ನವರು ಒಂದಷ್ಟು ಫುಲ್ ಐ ಅಲರ್ಟ್ ಆಗಿದ್ದು ಈಗ ಏನು ಸಿದ್ದರಾಮಯ್ಯನವರ ನಿಜ ಕನಸುಗಳು ಅಂತ ಹೇಳ್ಬಿಟ್ಟು ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಮುಂಚೆನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಹಾಜರಾಗಿದ್ದು ಇಲ್ಲಿ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯನ ಕಾಲದಲ್ಲಿ ಏನು ಇಂದಿರಾ ಕ್ಯಾಂಟೀನ್ ಬಂದಿತ್ತು ಮತ್ತು ಅನ್ನಭಾಗ್ಯ ಆಗಿರ್ಬೋದು ಶಾದಿ ಭಾಗ್ಯ ಆಗಿರ್ಬೋದು ಮತ್ತಿತರ ಏನು ಯಾವೆಲ್ಲ ಯೋಜನೆಗಳು ಬಂದಿತ್ತು, ಕೃಷಿ ಭಾಗ್ಯ ಆಗಿರ್ಬೋದು ಅದರ ಜೊತೆ ನಮ್ಮ ಮೆಟ್ರೋ ಆಗಿರ್ಬೋದು ಕೌಶಲ್ಯ ಕರ್ನಾಟಕ ಆಗಿರ್ಬೋದು ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ಈ ರೀತಿಯಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ಒಂದು ಯೋಜನೆಗಳನ್ನ ಜಾರಿಗೆ ತಂದಿದ್ರು ಆ ಒಂದು ರೀತಿಯಲ್ಲಿ ಅದನ್ನು ಇವರು ಬಿ ಜೆ ಪಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಚಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದು ಮುಖಾಂತರ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಬಿಸೋದಕ್ಕೆ ಇವತ್ತು ಕಾಂಗ್ರೆಸ್ ಮುಖಂಡರು ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ. ಅದ್ರ ಜೊತೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಯಾವುದೇ ರೀತಿಯಾಗಿ ಕೂಡ ಆತಂಕ ಉಂಟಾದರೂ ಕೂಡ ಆಶ್ಚರ್ಯ ಪಡುವಲ್ಲ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಏನು ಇಲ್ಲಿ ಬಂದಿರುವಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರೆಲ್ಲಿದ್ದಾರೆ ಮುಖಂಡರು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡುವಂಥ ಮತ್ತು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಈಗಾಗಲೇ ಮಾಡ್ತಿದ್ದಾರೆ. ಹಾಗಾಗಿ ಏನು ಸಿದ್ದರಾಮಯ್ಯನವರ ಯೋಜನೆಗಳು ಯಾವಿತ್ತೋ ಆ ಎಲ್ಲ ಯೋಜನೆಗಳ ಬಗ್ಗೆಯೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ಸವರು ಕೂಡ ಬಿ ಜೆ ಪಿಯವರ ವಿರುದ್ಧವಾಗಿ ಎಲ್ಲ ಒಂದು ಕಡೆ ಅವಿರುದ್ಧ ಘೋಷಣೆಗಳನ್ನ ಕೂಗ ಮುಖಾಂತರ ಇವತ್ತು ಇಲ್ಲಿ ಪ್ರವಣಾಲ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಇದಾಗ್ತಿದೆ. ಅದ್ರ ಜೊತೆ ಏನು ಬಿ ಜೆ ಪಿ ವಿರುದ್ಧ ಈಗ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಇಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಸಿದ್ದರಾಮಯ್ಯನವರು ಅತ್ಯುತ್ತಮ ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತಂದಿದ್ದರು. ಹಾಗಾಗಿ ಅಂಥವ್ರಿಗೆ ಅಗೌರವ ತರುವಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಿದೆ. ಹಾಗಾಗಿ ಸಚಿವರು ಈ ರೀತಿಯಾಗಿ ಮಾಡ್ತಿರೋದು ಇವರಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ಏನು 3 ಗಂಟೆಗೆ ಏನು ಸಿದ್ದರಾಮಯ್ಯನವರ ಸಿದ್ದು ಕನಸುಗಳು ಅಂತ ಹೇಳ್ಬಿಟ್ಟು ಈ ಪುಸ್ತಕ ಬಿಡುಗಡೆ ಮಾಡಬೇಕಾಗಿದೆ. ಆ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಟೌನ್ ಹಾಲ್ ಬಳಿ ಬಂದು ಯಾವಾಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರು ಆಗ ಈಗ ಪ್ರತಿಭಟನೆ ಮತ್ತು ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಆ ಏನೇ ಆದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನ ಇಲ್ಲಿ ಬಿಡದೆ ಇವತ್ತು ಎಲ್ಲರೂ ಕೂಡ ಪೊಲೀಸರು ವಶಕ್ಕೆ ಪಡೀತಿದ್ದಾರೆ. ಯಾಕಂತಂದರೆ ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಗಲಾಟೆ ಮತ್ತು ಪ್ರತಿಭಟನೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತನ ಪೊಲೀಸರು ವಶಕ್ಕೆ ಪಡುತ್ತಿದ್ದಾರೆ.